ಹೇಗಿದೆ ಲೋಕಸಭಾ ಚುನಾವಣೆ ಲೆಕ್ಕಾಚಾರ? ಭಾರತೀಯ ಜನತಾ ಪಾರ್ಟಿಯ ಫೇವರ್ ಇದೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ನ ದುರಾಡಳಿತವನ್ನ ಕೊನೆಗಾಣಿಸುವಂದ್ರೆ ಕಾಂಗ್ರೆಸ್ ಅನ್ನ ಇಲ್ಲಿ ಸೋಲಿಸಬೇಕಾಗಿದೆ. ಮೈತ್ರಿ ಇದ್ದಾಗಲೇ ನಾವು ಈ ಕ್ಷೇತ್ರ ನಾವು ಗೆದ್ದಿದ್ದೀವಿ ಅಂದ್ಮೇಲೆ ಪ್ರಬಲ ಸ್ಪರ್ಧಿಯಲ್ಲಿ ಬಂತು. ರಾಹುಲ್ ಗಾಂಧಿ ಅವರು ಈ ದೇಶದ ಸಂಸ್ಕೃತಿಯನ್ನೇ ಇದುವರೆಗೂ ಅರಿಯಲಿಕ್ಕಾಗಿಲ್ಲ. ಅವರು ಯಾವ್ದಾದ್ರು ಒಂದು ಸ್ಥಾನದಲ್ಲಿ ಕುಂಡಿಸಿದ್ರೆ ನಮ್ಮಂತ ಮೂರ್ಖರಿಲ್ಲ ಅಂತೇಳಿ ನಾವು ಕ್ಷೇತ್ರದಲ್ಲಿದ್ದೀನಿ. ಇಲ್ಲಿನ ಹಾಲಿ ಸಂಸದರು ಬಿಜೆಪಿಯಿಂದ ಜಿ ಎಸ್ ಬಸವರಾಜು ಅವರು, ಜೊತೆಗೆ ಈ ಬಾರಿ ಕಾಂಗ್ರೆಸ್ ಹಾಗೆ ಬಿಜೆಪಿ ಎರಡರಲ್ಲೂ ಕೂಡ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಪೈಪೋಟಿ ಇದೆ. ಹಾಗಾದ್ರೆ ತುಮಕೂರಿನ ಜನರು ಏನ್ ಹೇಳ್ತಾರೆ, ಯಾರು ಈ ಬಾರಿಯ ಎಂಪಿ ಆಗ್ಬೇಕು ಅಂತ ಹೇಳ್ತಾರೆ, ಕೇಳೋಣ ಬನ್ನಿ. ಸರ್, ತಮ್ಮ ಹೆಸರು? ಕೆಂಪೇಗೌಡ ಅಂತ. ಮೇಡಮ್, ಸರಿ, ತುಮಕೂರಲ್ಲಿ ಹೇಗಿದೆ ಲೋಕಸಭಾ ಚುನಾವಣೆ ಲೆಕ್ಕಾಚಾರ? ಭಾರತೀಯ ಜನತಾ ಪಾರ್ಟಿಯ ಫೇವರ್ ಇದೆ ಮೇಡಮ್. ಕಾರಣ ಯಾಕೆ ಅಂತಂದ್ರೆ, ಹೋದ್ ಬಾರಿನಲ್ಲಿ ಬಿಜೆಪಿ ಇಲ್ಲಿ ಜಯ ಗಳಿಸಿತ್ತು. ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಮೈತ್ರಿ ಇದ್ದಂತ ಸಂದರ್ಭದಲ್ಲೂ ಸಹ ಇಲ್ಲಿ ಬಿಜೆಪಿ ಗೆದ್ದಿತ್ತು. ಹಾಗಾಗಿ ತುಮಕೂರಿನಿಂದ ಯಾರಿಗೆ ಟಿಕೆಟ್ ಕೊಟ್ಟರು ಸಹ ಬಿಜೆಪಿ ಇಲ್ಲಿ ಗೆಲ್ಲುತ್ತೆ ಮೇಡಮ್. ಈಗ ಹಾಲಿ ಸಂಸದರಾಗಿರುವಂತಹ ಜಿ ಎಸ್ ಬಸವರಾಜು ಅವರು ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ಈ ಬಾರಿ ಬಿಜೆಪಿಯಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ತುಂಬಾನೇ ಹೆಚ್ಚಾಗಿದೆ. ಸೊ ಇದರಿಂದ ಎಲ್ಲಾದರೂ ರಾಜಕೀಯ ಬಣಗಳಾಗಿ ಏರ್ಪಾಡಾಗ್ತಾ ಇದೆಯಾ? ಭಾರತೀಯ ಜನತಾ ಪಾರ್ಟಿನಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಸಹ ಪ್ರಾಮಾಣಿಕವಾಗಿ ಪಕ್ಷವನ್ನು ಸಂಘಟನೆ ಮಾಡಿರೋ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಸಹ ಟಿಕೆಟ್ ಅನ್ನ ಕೇಳೋದಕ್ಕೆ ಹಕ್ಕಿದೆ. ಹಾಗಾಗಿ ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಟಿಕೆಟ್ ಕೇಳೋದು ಸಹಜ. ಆದರೆ ಟಿಕೆಟ್ ಅನ್ನ ಯಾರಿಗೆ ಕೊಟ್ಟರು ಸಹ ಒಮ್ಮತದಿಂದ ಕೆಲಸ ಮಾಡಿ ಭಾರತೀಯ ಜನತಾ ಪಾರ್ಟಿಯ ಕ್ಯಾಂಡಿಡೇಟ್ ನಾವು ಇಲ್ಲಿ ಗೆಲ್ಲಿಸ್ತೀವಿ ಮೇಡಮ್. ನಿಮ್ಮ ಪ್ರಕಾರ ಈಗ ಚುನಾವಣೆಗಾಗಿ ಏನು ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೈತ್ರಿಯನ್ನ ಮಾಡ್ಕೊಂಡಿದೆ, ಸೊ ಮೈತ್ರಿಯಲ್ಲಿ ಯಾರಿಗೆ ಟಿಕೆಟ್ ಸಿಕ್ಕರೆ ಬೆಸ್ಟ್ ಅಂತ ಅನ್ಸುತ್ತೆ? ಮೈತ್ರಿನಲ್ಲಿ ವರಿಷ್ಠರ ತೀರ್ಮಾನಕ್ಕೆ ಬದ್ಧ. ಯಾವುದೇ ಕಾರಣದಿಂದ ವರಿಷ್ಠರ ತೀರ್ಮಾನಕ್ಕೆ ಇಲ್ಲಿ ನಾವು ಎದುರು ಹೋಗುವಂತ ಪ್ರಯತ್ನ ಮಾಡಲ್ಲ. ಪಕ್ಷದ ಮೈತ್ರಿ ಧರ್ಮವನ್ನು ನಾವು ಇಲ್ಲಿ ಪಾಲನೆ ಮಾಡ್ತೀವಿ ಮೇಡಮ್. ಯಾಕಂದ್ರೆ ಒಂದ್ ಕಡೆ ಜೆ ಡಿ ಎಸ್ ಕೂಡ ತುಮಕೂರು ಟಿಕೆಟ್ ಅನ್ನ ಕೇಳ್ತಾ ಇದೆ ಅನ್ನುವಂತಹ ಸುದ್ದಿ ಇದೆ. ಹಾಗಾಗಿ ಇಲ್ಲ ಇಲ್ಲ, ಮೈತ್ರಿ ಧರ್ಮ ರಾಷ್ಟ್ರ ಮಟ್ಟದಲ್ಲಿ ಆಗಿರೋಂತ ಮೈತ್ರಿ. ಯಾಕೆಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಮೋದಿ ಅವರು ಆ ಒಂದು ನಿಟ್ಟಿನಲ್ಲಿ ನಮಗೆ ಮೈತ್ರಿ ಬೇಕು ಅನ್ನೋ ಒಂದು ಡಿಸೈಡ್ ನಲ್ಲಿ ಮೈತ್ರಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ನ ಯಾವುದೇ ಮೈತ್ರಿ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟರೆ ನಾವು ಒಟ್ಟಾಗಿ ಕೆಲಸ ಮಾಡೋದಕ್ಕೆ ರೆಡಿ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿ ಆ ಒಂದು ವಿಚಾರದಲ್ಲಿ ಸನ್ನದ್ಧವಾಗಿದೆ. ಈಗ ಬಿಜೆಪಿಯಲ್ಲಿ ಮೂರು ಹೆಸರುಗಳು ಕೇಳಿ ಬರ್ತಾ ಇದೆ, ಜೆ ಸಿ ಮಾಧುಸ್ವಾಮಿ ಅವರು, ವಿ ಸೋಮಣ್ಣ ಅವರು, ಅಲ್ಲ ಒಂದ್ ನಿಮಿಷ, ವಿ ಸೋಮಣ್ಣ ಅವರು ಜೊತೆಗೆ ಡಾಕ್ಟರ್ ಪರಮೇಶ್ವರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆ ನೂರ ಹೆಸರಿನಲ್ಲಿ ಯಾರು ಬೇಕಾದ್ರೂ ಕೂಡಲೇ ಪಾರ್ಟಿಯ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿ ಕೆಲಸ ಮಾಡ್ತೀವಿ ಮೇಡಮ್. ಈಗ ಮೇಲ್ನೋಟಕ್ಕೆ ಬರ್ತಾ ಇರುವಂತಹ ಹೆಸರನ್ನ ಬಿಟ್ಟು ಯಾರಿಗೆ ಕೊಟ್ಟರು ಕೂಡ ಗೆಲ್ತೀರಾ ಅಂತ ಹೇಳ್ತಿದ್ದಾರೆ? ಖಂಡಿತ ಖಂಡಿತ ಖಂಡಿತ. ಮೈತ್ರಿ ಧರ್ಮನ ಪಾಲನೆ ಮಾಡಿ ಈ ತುಮಕೂರು ಕ್ಷೇತ್ರದಲ್ಲಿ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಜಯ ಬೇರಿ ಬಾರಿಸ್ತಾರೆ ಮೇಡಮ್. ಮೈತ್ರಿ ಬಗ್ಗೆ ತಮ್ಮ ಒಪಿನಿಯನ್ ಏನಿದೆ ಸರ್? ಮೈತ್ರಿ ಬಗ್ಗೆ ವರಿಷ್ಠರ ತೀರ್ಮಾನಕ್ಕೆ ಬದ್ಧ. ಮೇಲ್ಮಟ್ಟದ ರಾಷ್ಟ್ರ ಮಟ್ಟದ ರಾಜಕಾರಣ ಇವತ್ತು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೇಶ ಒಂದು ಒಳ್ಳೆಯ ಹೆಸರನ್ನು ಪಡಿಬೇಕಾದ್ರೆ ಎಲ್ಲ ಸಹಾಯ ಮತ್ತೆ ಸಹಕಾರವನ್ನು ತಾಂಡಿದ್ದೀವಿ. ಆ ದೃಷ್ಟಿನಲ್ಲಿ ಮೇಲ್ಮಟ್ಟದ ತೀರ್ಮಾನ ಮೋದಿಯವರು ಮತ್ತೆ ಅಮಿತ್ ಶಾ ಜಿ ಅವರು ನಮ್ಮ ನಡ್ಡಾಜಿ ಅವರು ಏನ್ ತೀರ್ಮಾನ ತಗೊಂಡಿದ್ದಾರೆ ಆ ಮೈತ್ರಿ ಧರ್ಮ ನಾವು ಪಾಲನೆ ಮಾಡ್ತೀವಿ. ಅದು ಬಿಜೆಪಿಗಾರ ಕೊಡ್ಲಿ ಜೆ ಡಿ ಎಸ್ ಗಾರ ಕೊಡ್ಲಿ ನಾವು ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ನಾವು ಗೆಲ್ಲಿಸ್ತೀವಿ. ಅಂದ್ರೆ ಜೆ ಡಿ ಎಸ್ ಇಂದ ಅಭ್ಯರ್ಥಿ ಹಾಕಿದ್ರು ಕೂಡ ಈ ಬಾರಿಗೆ ಮೈತ್ರಿ ಅಭ್ಯರ್ಥಿಯೇ ಗೆಲ್ತಾರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಗೆಲ್ಲಿಸ್ತೀವಿ. ನಿನ್ನೆಯಷ್ಟೇ ಮಾಜಿ ಸಂಸದರಾಗಿರುವಂತಹ ಮುದ್ದ ಹನುಮೇಗೌಡ ಅವರು ಮತ್ತೆ ಮರಳಿ ಕಾಂಗ್ರೆಸ್ ಗೆ ಹೋಗಿದ್ದಾರೆ. ಸೊ ಅದೇನಾದ್ರೂ ಡ್ಯಾಮೇಜ್ ಆಗತ್ತಾ ಬಿಜೆಪಿಗೆ? ಖಂಡಿತ ಇಲ್ಲ. ಯಾಕೆಂದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮುದ್ದ ಹನುಮೇಗೌಡ ಇಲ್ಲಿ ಕೆಲಸ ಮಾಡಿದ್ದ ಅನಿರೀಕ್ಷಿತವಾಗಿ ಕಂಟಿನ್ಯೂ ಆಗಿದ್ರೆ ಪಕ್ಷ ಟಿಕೆಟ್ ಕೊಡೋದು ಬಿಡೋದು ಪಕ್ಷ ತೀರ್ಮಾನ ಮಾಡ್ತಾ ಇತ್ತು. ಯಾಕೆಂದ್ರೆ ಅವ್ರು ಟಿಕೆಟ್ ಘೋಷಣೆ ಆಗೋದಕ್ಕಿಂತ ಮುಂಚೆನೇ ಸಹ ಪಾರ್ಟಿ ಬಿಟ್ಟಿರೋದ್ರಿಂದ ಪಕ್ಷದಲ್ಲಿ ಆ ಮಟ್ಟದ ಕಾರ್ಯಕರ್ತರುಗಳು, ಯಾಕೆಂದ್ರೆ ಇವತ್ತು ನಮಗೆ ಇಲ್ಲಿ ಕ್ಯಾಂಡಿಡೇಟ್ ಯಾರು ಅನ್ನೋದು ನಮಗೆ ನಗಣ್ಯ, ನಮಗೆ ದೇಶ ಮುಖ್ಯ. ಆ ದೃಷ್ಟಿನಲ್ಲಿ ನಾವು ಅವರಿವರು ಪಾರ್ಟಿ ಇನ್ನೊಂದು ನಾವು ಪರಿಗಣಿಸಲ್ಲ. ದೇಶ ದೃಷ್ಟಿಯಿಂದ ನಾವು ಬಿಜೆಪಿ ಕ್ಯಾಂಡಿಡೇಟ್ ನ ಬೆಂಬಲಿಸಿ ನಾವು ಗೆಲ್ಸ ಅಂತ ಪ್ರಯತ್ನ ಮಾಡ್ತೀವಿ. ಕಾಂಗ್ರೆಸ್ನಿಂದ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ, ಹಾಗಾಗಿ ಮೈತ್ರಿಗೆ ಪ್ರಬಲವಾದಂತಹ ಪ್ರತಿಸ್ಪರ್ಧಿ ಆಗ್ತಾರ ಅವರು? ಮುದ್ದನ್ಮೇಗೌಡರು ಟಿಕೆಟ್ ಕೊಡೋದು ಬಿಡೋದು ಕಾಂಗ್ರೆಸ್ ಪಕ್ಷದ ತೀರ್ಮಾನ. ಹಾಗಾಗಿ ನಾವು ಆ ಪಕ್ಷದ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ. ಅಭ್ಯರ್ಥಿಗೆ ಪ್ರಬಲ ಸ್ಪರ್ಧಿ ಅಂತ ಅನಿಸ್ತಾರಾ ಹೇಗೆ ಅವರು? ಇಲ್ಲ, ಹೋಗ್ತಿ ನಾವು ಮೈತ್ರಿ ಇದ್ದಾಗಲೇ ನಾವು ಈ ಕ್ಷೇತ್ರ ನಾವು ಗೆದ್ದಿದ್ದೀವಿ ಅಂದ್ಮೇಲೆ ಪ್ರಬಲ ಸ್ಪರ್ಧಿ ಎಲ್ಲಿ ಬಂತು? ಮೈತ್ರಿ ಇದ್ದ ಸಂದರ್ಭದಲ್ಲಿ ನಾವು ಇಲ್ಲಿ ಗೆಲ್ಲುವನ್ನು ಕಂಡಿದ್ದೀವಿ ನಾವು. ಹಾಗಾಗಿ ಆ ತರದ ಏನಿಲ್ಲ, ಬಿಜೆಪಿ ಅನಾಯಾಸ ಗೆಲ್ಲುತ್ತೆ ತುಮಕೂರು ಕ್ಷೇತ್ರ. ಸರ್, ತಮ್ಮ ಹೆಸರು? ಆನಲಿಂಗಪ್ಪ, ಭಾಜಪ ಜಿಲ್ಲಾ ಕಾರ್ಯದರ್ಶಿ. ಹೇಗಿದೆ ಸರ್ ತುಮಕೂರು ಎಂಪಿ ಎಲೆಕ್ಷನ್ ಲೆಕ್ಕಾಚಾರ ಇಲ್ಲ? ನಾವು ಭಾಜಪದಲ್ಲಿ ಯಾವುದೇ ಕಾರ್ಯಕರ್ತರಿಗೆ ಇಲ್ಲಿ ಟಿಕೆಟ್ ಕೊಟ್ಟರು ಕೂಡ ಕಟ್ಟಕಡೆಯ ನಮ್ಮ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟರು ಕೂಡ ನಾವು ಒಮ್ಮತದಿಂದ ಚುನಾವಣೆಯನ್ನು ಎದುರಿಸ್ತೀವಿ, ಚುನಾವಣೆಯನ್ನು ಗೆಲ್ತೀವಿ ಅನ್ನೋ ನಮಗೆ ವಿಶ್ವಾಸ ಇದೆ. ಓಕೆ, ಈಗ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಇನ್ ಕೇಸ್ ಜೆ ಡಿ ಎಸ್ ಕ್ಯಾಂಡಿಡೇಟ್ಗೆ ಸೀಟ್ ಸಿಕ್ಕರೆ ಇಲ್ಲಿ
ನಮಗೆ ಯಾರೇ ಸಿಕ್ಕಿದ್ರು ಕೂಡ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಏನು ನಿರ್ಣಯ ಮಾಡುತ್ತೆ ಆ ನಿರ್ಣಯಕ್ಕೆ ಬದ್ಧವಾಗಿ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ತಯಾರಿದ್ದೀವಿ. ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ನಾವು ಒಗ್ಗಟ್ಟಿನಿಂದ ಕೆಲಸವನ್ನು ಮಾಡ್ತೀವಿ. ಕಾಂಗ್ರೆಸ್ನ ಹಿಮ್ಮೆಟ್ಸೋದಕ್ಕೆ ನಾವು ಯಾವ ರೀತಿಯ ಚುನಾವಣೆಯ ತಂತ್ರಗಳನ್ನು ಹೆಣಿಬೇಕು ಅವೆಲ್ಲವನ್ನು ಹೆಣದು ನಾವು ಯಾವುದೇ ಅಭ್ಯರ್ಥಿ ಆದರೂ ಒಮ್ಮತವಾಗಿ ನಾವು ಕೆಲಸವನ್ನು ಮಾಡ್ಲಿಕ್ಕೆ ಸಿದ್ಧ ಇದ್ದೀವಿ. ಈಗ ತುಮಕೂರಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ತುಂಬಾನೇ ಹೆಚ್ಚಾಗಿದೆ. ಸೊ ಹಾಗಾಗಿ ಯಾರೋ ಒಂದ್ ಕಡೆ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಅಸಮಾಧಾನ ಆಗ್ಬೋದು, ರಾಜಕೀಯ ಬಣಗಳಾಗುವಂತಹ ಚಾನ್ಸಸ್ ಹೆಚ್ಚಿದ್ಯಾ ಹೇಗೆ ಸರ್? ಬಹುಶಃ ಪ್ರಾರಂಭದಲ್ಲಿ ಕೆಲವರು ನನಗೆ ಅವ್ರಿಗೆ ಕೊಟ್ರೆ ನಾನ್ ಮಾಡೋದಿಲ್ಲ, ಇವ್ರಿಗೆ ಕೊಟ್ರೆ ನಾನ್ ಮಾಡೋದಿಲ್ಲ ಅಂತ ಇದ್ರು. ಆದ್ರೆ ಅವ್ರಿಗೆಲ್ಲ ಒಂದು ತಿಳಿ ಹೇಳಿದ್ದೀವಿ, ಇದು ಹೈಕಮಾಂಡ್ ತೀರ್ಮಾನ. ಹೈಕಮಾಂಡ್ ಕಟ್ಟಕಡೆ ಯಾವುದೇ ಕಾರ್ಯಕರ್ತನಿಗೆ ಕೊಟ್ಟು ಕೆಲಸ ಮಾಡ್ಲತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನ ಧರ್ಮ ಆಗಬೇಕು. ಹಾಗಾಗಿ ನಾವೇನಾದ್ರೂ ಯಾವ್ದಾದ್ರೂ ವ್ಯಕ್ತಿಯಿಂದ ಹೋಗೋದಾದ್ರೆ ನೀವು ಆ ನಿರ್ಣಯವನ್ನು ಕೈಬಿಡಿ ಅಂತೇಳಿ ನಿನ್ನೆ ಅವ್ರಿಗೆಲ್ಲ ಸೂಕ್ಷ್ಮವಾಗಿ ಸೂಚನೆಯನ್ನು ಕೊಟ್ಟಿದ್ದೆ. ನಾವು ಎಷ್ಟೇ ಬಣ ಇದ್ರು ಕೂಡ ಅಭ್ಯರ್ಥಿಗೆ ಪರವಾಗಿ ಕೆಲಸ ಮಾಡ್ಲಿಕ್ಕೆ ಎಲ್ಲರೂ ಕೂಡ ತಯಾರಾಗ್ತೀವಿ ನಾವು. ಅಂದ್ರೆ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಎಲ್ಲರೂ ಒಟ್ಟಾಗಿ ಕೆಲಸವನ್ನ ಮಾಡ್ತೀರಾ ಹಾಗಾದ್ರೆ? ಅದು ನೂರಕ್ಕೆ ನೂರು ಸತ್ಯ. ಭಾರತೀಯ ಜನತಾ ಪಕ್ಷದಲ್ಲಿ ಹೈಕಮಾಂಡ್ ತೀರ್ಮಾನದವರೆಗೂ ಕೆಲವೊಂದು ಭಿನ್ನಾಭಿಪ್ರಾಯ ಇರುತ್ತೆ. ನನಗೆ ಬೇಕು, ನನಗೆ ಬೇಕು, ನಾನು ನೆಚ್ಚಿಕೊಂಡಿರೋ ನಾಯಕರಿಗೆ ಬೇಕು ಅಂತ ಇರುತ್ತೆ. ಆದ್ರೆ ನಮ್ಮಲ್ಲಿ ತೀರ್ಮಾನ ಹೈಕಮಾಂಡ್ ತೀರ್ಮಾನ ಮಾಡಿದ್ಮೇಲೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗುವಂತದ್ದು ನಮ್ಮಲ್ಲಿ ಅಭ್ಯಾಸ ಇದೆ. ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಸೀಟು ಹಂಚಿಕೆ ಏನ್ ಮಾಡ್ತಾರೆ ಅದ್ರಲ್ಲಿ ಗೊಂದಲಗಳಾಗಬಹುದಲ್ವಾ? ಎಕ್ಸಾಂಪಲ್ ಈಗ ಮಂಡ್ಯವನ್ನ ತೆಗೆದುಕೊಳ್ಬಹುದು, ಜೊತೆಗೆ ತುಮಕೂರು ಏನೋ ಅದಕ್ಕಿಂತ ಹೊರತಾಗಿಲ್ಲ. ಸೊ ಇಲ್ಲೂ ಕೂಡ ಏನಾದ್ರೂ JDS ಅಭ್ಯರ್ಥಿಗೆ ಟಿಕೆಟ್ ಅನ್ನ ಕೊಟ್ರೆ ಸೊ ಎಲ್ಲ ಒಂದ್ ಕಡೆ ಗೊಂದಲಗಳಾಗಬಹುದಲ್ವಾ? ಪ್ರಾರಂಭದಲ್ಲಿ ಕಾರ್ಯಕರ್ತರಿಗೆ ಮನಸ್ಸಲ್ಲಿ ಸ್ವಲ್ಪ ಹೊಂದಾಣಿಕೆ ಅದು ಕಷ್ಟ ಅಂತ ಅನ್ಸುತ್ತೆ. ಆದ್ರೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಭದ್ರಾಗೋದಕ್ಕೆ ಯಾವುದೇ ದಳದವ್ರಿಗೆ ಕೊಟ್ಟರು ಕೂಡ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ನಮಗೆ ಭಾಜಪದವ್ರಿಗೆ ಕೊಟ್ರೆ ಅವರು ಕೂಡ ನಮ್ಮ ಜೊತೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಲಿಕ್ಕೆ ಸಿದ್ಧ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ನ ದುರಾಡಳಿತವನ್ನು ಕೊನೆಗಾಣಿಸುವಂದ್ರೆ ಕಾಂಗ್ರೆಸ್ನ ಇಲ್ಲಿ ಸೋಲಿಸಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲರೂ ಎರಡೂ ಪಕ್ಷದ ಕಾರ್ಯಕರ್ತರು ಯಾವುದೇ ಕ್ಯಾಂಡಿಡೇಟ್ ಕೊಟ್ಟರು ಕೂಡ ನಾವು ಕೆಲಸ ಮಾಡ್ಲಿಕ್ಕೆ ಬದ್ಧವಾಗಿದ್ದೀವಿ ಅಂತ ಹೇಳ್ತೇವೆ. ಓಕೆ, ಈಗ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರ ಇದೆ. ಸೊ ಈ ಒಂದು ಮೈತ್ರಿ ಎಷ್ಟು ವಿನ್ ಆಗ್ಬೋದು ಸರ್? ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬರ್ಬೋದು? ನಾವು 25ಕ್ಕಿಂತ ಹೆಚ್ಚು ಸೀಟ್ ಗೆಲ್ತೀವಿ ಅಂತ ನಮ್ಗೆ ವಿಶ್ವಾಸ ಇದೆ. ಕಾಂಗ್ರೆಸ್ ಒಂದು ಎರಡು ಬರ್ಬೋದು, ನಾವು 25ಕ್ಕಿಂತ ಹೆಚ್ಚಿಗೆಲ್ಲ ಅಂತ ವಿಶ್ವಾಸ ನಮಗೆ ಈ ಕ್ಷಣದಲ್ಲೂ ಕೂಡ ಇದೆ. ನಾವು ಗೆದ್ದೇ ಗೆಲ್ತೇವೆ. ಹಾಗಾದ್ರೆ ಮೋದಿ ಅವರೇ ಮತ್ತೊಮ್ಮೆ ಪ್ರಧಾನಿ ಆಗ್ತಾರಾ? ನೂರಕ್ಕೆ ನೂರು ಸತ್ಯ. ಈ ಸೂರ್ಯಚಂದ್ರ ಇರೋವರೆಗೂ ಹೇಗೆ ಸತ್ಯ ಅಂತ ನಾವು ಹೇಳ್ತೀವಿ. ಈ ಬಾರಿ ಮೂರನೇ ಬಾರಿ ಮೋದಿ ಅವರು ಅಧಿಕ ಬಹುಮತದಿಂದ ಭಾರತೀಯ ಜನತಾ ಪಕ್ಷದ ಅಧಿಕ ಸೀಟುಗಳು ಮತ್ತೆ NDA ಮೈತ್ರಿಕೂಟಕ್ಕಿಂತ ಭಾರತೀಯ ಜನತಾ ಪಕ್ಷದ ಅತಿ ಹೆಚ್ಚು ಸೀಟು ಬರುತ್ತೆ. ನೂರಕ್ಕೆ ನೂರು ನಾವು ಈ ಬಾರಿ ಮೋದಿ ಅವ್ರನ್ನ ಪ್ರಧಾನಿ ಕುಣಿಸೋದು ಸತ್ಯ ಅಂತ ಹೇಳ್ತೀವಿ. ಮೋದಿ ಅವರಿಗೆ ಸರಿಸಾಟಿಯಾಗಿ ಇರುವಂತಹ ನಾಯಕರು ಯಾರಾದ್ರೂ ಕಾಂಗ್ರೆಸ್ ನಲ್ಲಿ ಇದಾರಾ ಹೇಗೆ? ಬಹುಶಃ ಈ ಸಂದರ್ಭದಲ್ಲಿ ಯಾವುದೇ ನಾಯಕರಿಲ್ಲ, ಮುಂದೆ ಹುಟ್ಟಬಹುದೇನ ಅದ್ರ ಬಗ್ಗೆ ನಾನು ಹೇಳಿದಲ್ಲ. ಇವತ್ತು ನಿರ್ದೇಶ ಯಾವುದೇ ಪಕ್ಷದಲ್ಲಿ ಇಲ್ಲ, ಮೋದಿ ಅವರಿಗೆ ಎದುರಾಗಿ ನಿಲ್ಲ ಅಂತ ಯಾವುದೇ ಒಬ್ಬ ಅಭ್ಯರ್ಥಿ ಕೂಡ ನಮಗಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ರಾಹುಲ್ ಗಾಂಧಿ ಅವರ ಬಗ್ಗೆ ತಮ್ಮ ಒಪಿನಿಯನ್ ಏನ್ ಸರ್? ರಾಹುಲ್ ಗಾಂಧಿ ಅವರು ಈ ದೇಶದ ಸಂಸ್ಕೃತಿಯನ್ನೇ ಇದುವರೆಗೂ ಅರಿಯಲಿಕ್ಕಾಗಿಲ್ಲ. ಹಾಗಾಗಿ ಅವ್ರ ಬಗ್ಗೆ ನಾವೇನ್ ಮಾಡ್ಲಿಕ್ಕೆ ಹೋದ್ರು ನಾವು ಕೂಡ ದಡ್ಡರಾಗ್ತೀವಿ. ಯಾಕೆಂದ್ರೆ ಈ ದೇಶದ ಮಣ್ಣಿನ ಗುಣವನ್ನೇ ಇದುವರೆಗೂ ಅವ್ರು ರೂಢಿಸ್ಕೊಳಕಾಗಿಲ್ಲ. ಹಾಗಾಗಿ ಅವರು ಯಾವುದೇ ಒಂದು ಸ್ಥಾನದ ಆಕಾಂಕ್ಷೆ ಆಗಿದ್ರು ಕೂಡ ಈ ದೇಶದಲ್ಲಿ ಅವ್ರು ಯಾವ್ದಾದ್ರು ಒಂದು ಸ್ಥಾನದಲ್ಲಿ ಕುಂಡಿಸಿದ್ರೆ ನಮ್ಮಂತ ಮೂರ್ಖರಿಲ್ಲ ಅಂತ ಹೇಳಿ ನಾವು ಅನ್ನಿಸ್ಕೋಬೇಕಾಗುತ್ತೆ. ಸರ್, ಈಗ ಒಂದಷ್ಟು ಕಾರ್ಯಕರ್ತರನ್ನ ಮಾತಾಡಿಸಿದಂತಹ ಸಂದರ್ಭದಲ್ಲಿ ಮೈತ್ರಿ ಬಗ್ಗೆ ಅವ್ರಿಗೆ ಅಸಮಾಧಾನ ಇದೆ. ಯಾಕಂದ್ರೆ ಇಷ್ಟು ದಿನ ಕೂಡ ನಾವು ಕಾಂಗ್ರೆಸ್ ಜೊತೆ ಮೈತ್ರಿಯನ್ನ ಮಾಡ್ಕೊಂಡಿದ್ವಿ, ಚುನಾವಣೆಯನ್ನ ಎದುರಿಸಿದ್ವಿ. ಆದ್ರೆ ಈಗ JDS ಮತ್ತೆ BJP ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಇಬ್ಬರಲ್ಲೂ ಕೂಡ ಒಂದಷ್ಟು ಗೊಂದಲ ಇದೆ. ಆ ಗೊಂದಲ ಎಲ್ಲ ಸರಿ ಹೋಗುತ್ತಾ ಟಿಕೆಟ್ ಅನೌನ್ಸ್ ಅಥವಾ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗೋಷ್ಟು ಹೊತ್ತಿಗೆ? ಖಂಡಿತ ನೀವು ಹೇಳೋದ್ರಲ್ಲಿ ಸತ್ಯಾಂಶ ಇದೆ. ಆದ್ರೆ ನಮ್ಮೆಲ್ಲರಿಗೂ ಕೂಡ ಒಂದು ಗುರಿ ಇದೆ. ನಮ್ಮ ಗೋಲ್ ಏನಂತ ಹೇಳಿದ್ರೆ ಕಾಂಗ್ರೆಸ್ ಅನ್ನು ಸೋಲಿಸಬೇಕು. ನಮ್ಗೆ ಪ್ರಾರಂಭದಲ್ಲಿದೆ. ನಾನು ಅವರಿಗೆ ಕೊಟ್ರೆ ಯಾಕೆ ಕೆಲಸ ಮಾಡೋದು, ನಾವು ವಿಧಾನಸಭೆಯಲ್ಲಿ ಅವ್ರ ವಿರುದ್ಧ ಚುನಾವಣೆ ಮಾಡಿದ್ದೀವಿ ಅನ್ನೋ ನಮ್ಮ ಮನಸ್ಸಲ್ಲಿ ಇದ್ರು ಕೂಡ ನಮ್ಮ ಗೋಲ್ ಒಂದೇ ಇದೆ, ಕಾಂಗ್ರೆಸ್ ಅನ್ನು ಸೋಲಿಸಬೇಕು. ಹಾಗಾಗಿ ಯಾವುದೇ ಅಭ್ಯರ್ಥಿ ಕೊಟ್ಟರು ಕೂಡ ನಾವು ಹೊಂದಾಣಿಕೆಯಲ್ಲಿ ಚುನಾವಣೆ ಮಾಡ್ತೀವಿ, ಈ ಕ್ಷೇತ್ರವನ್ನು ಗೆದ್ದೇ ಗೆಲ್ತೀವಿ. ಸರ್, ಈಗ 28 ಲೋಕಸಭಾ ಕ್ಷೇತ್ರ ಇದೆಯಲ್ಲ, ಸೊ ಮೈತ್ರಿ ಅಭ್ಯರ್ಥಿಗಳು ಎಷ್ಟು ವಿನ್ ಆಗ್ಬೋದು, ಕಾಂಗ್ರೆಸ್ ಎಷ್ಟು ವಿನ್ ಆಗ್ಬೋದು ಸರ್? ಮೈತ್ರಿ ವಿಚಾರದಲ್ಲಿ ಇನ್ನೂ ಅಂತಿಮವಾಗಿ ಸೀಟಿನ ಹೊಂದಾಣಿಕೆ ಡಿಸೈಡ್ ಆಗಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಈಗ ಉತ್ತರ ಕೊಡೋದು ಅಷ್ಟು ಸಮಂಜಸ ಅಲ್ಲ ಅಂತ ಅನ್ಸುತ್ತೆ ಮೇಡಮ್. ಓಕೆ, ಮೈತ್ರಿ ಬಗ್ಗೆ ಕಾರ್ಯಕರ್ತರಲ್ಲಿ ಅಸಮಾಧಾನ ಇದೆ. ಎಕ್ಸಾಂಪಲ್, ನಾವೀಗ BJP ಅವರನ್ನ ಮಾತಾಡಿಸಿದ್ರೆ ಅವ್ರು ಹೇಳ್ತಾರೆ ಮೈತ್ರಿಯ ಅವಶ್ಯಕತೆ ಇರಲಿಲ್ಲ, ನಾವು ಸುಲಭವಾಗಿ ಗೆಲ್ತಾ ಇದ್ವಿ ಅಂತ. JDS ಅವ್ರು ಹೇಳ್ತಾರೆ ಹಿಂದೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ್ವಿ, ವಿರೋಧ ಪಕ್ಷವಾಗಿ BJP ಜೊತೆ ಕೆಲಸ ಮಾಡಿದ್ವಿ, ಸೊ ಈಗ ಕೈ ಜೋಡಿಸುವಂತಹ ಪ್ರಸಂಗ ಬಂದಿದೆ ಅಂತ. ಸೊ ಈ ಒಂದು ಗೊಂದಲಗಳು ಕಾಂಗ್ರೆಸ್ಗೆ ಏನಾದ್ರೂ ಹೆಲ್ಪ್ ಆಗತ್ತಾ? ಖಂಡಿತ ಇಲ್ಲ. ಯಾಕೆಂದ್ರೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಕುಮಾರಸ್ವಾಮಿ ಅವರು JDS ಮತ್ತೆ ಕಾಂಗ್ರೆಸ್ ಮೈತ್ರಿ ಸರ್ಕಾರನ್ನು ಮಾಡಿದ್ದಾರೆ, BJP ಮತ್ತೆ JDS ಮೈತ್ರಿ ಸರ್ಕಾರನ್ನು ಮಾಡಿದ್ದಾರೆ. ಆ ದೃಷ್ಟಿನಲ್ಲಿ ಕಾಂಗ್ರೆಸ್ ಏನು BJP ಏನು ಅಂತ ಕುಮಾರಸ್ವಾಮಿ ಅವರಿಗೆ ನೇರವಾಗಿ ಗೊತ್ತಿದೆ. ಆ ದೃಷ್ಟಿನಲ್ಲಿ
ಬಿಜೆಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರ ನಡುವೆ ಉತ್ತಮವಾದ ಸಂಬಂಧನ ಹೊಂದಿ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಸೀಟುಗಳನ್ನ ಮೈತ್ರಿ ಕ್ಯಾಂಡಿಡೇಟ್ಗಳು ಗೆಲ್ತಾರೆ. ಓಕೆ, ಈಗ ಕಾಂಗ್ರೆಸ್ ಲೀಡರ್ ರಾಹುಲ್ ಗಾಂಧಿ ಅವರ ಬಗ್ಗೆ ತಮ್ಮ ಒಪಿನಿಯನ್ ಏನು ಸರ್? ಈ ದೇಶದ ಜನ ಕಳೆದ ಎರಡು ಚುನಾವಣೆಯಲ್ಲೂ ಅವ್ರ ಬಗ್ಗೆ ಹೇಳಿದ್ದಾರೆ, ಮತ್ತೆ ಮತದಾನದ ಮೂಲಕ ತೀರ್ಮಾನ ಕೊಟ್ಟಿದ್ದಾರೆ. ಈಗ ಈ ಸಂದರ್ಭದಲ್ಲಿ ನಾವು ಮಾತಾಡೋದು ಅಷ್ಟು ಸಮಂಜಸವಲ್ಲ. ಈಗ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರದಲ್ಲಿದೆ, ಪಂಚ ಗ್ಯಾರಂಟಿಗಳನ್ನ ಕೊಡ್ತಾ ಇದೆ, ಗ್ಯಾರಂಟಿಗಳ ಬಗ್ಗೆ ಅಭಿಪ್ರಾಯ ಏನು? ಭಾಗಶಃ ಗ್ಯಾರಂಟಿಗಳ ಬಗ್ಗೆ ಮಾತಾಡಬೇಕು ಅಂದ್ರೆ ಇದು ತಿಕ್ಕಲ್ರ ಸರ್ಕಾರ. ಕಾರಣ ಯಾಕೆ ಅಂತ ಅಂದ್ರೆ ದೇಶದ ರಾಜ್ಯದ ಯಾವುದೇ ಅಭಿವೃದ್ಧಿ ಕೆಲಸಗಳಿಗೆ ಮಾರಕವಾಗಿ, ಈಗ ಊರಿನ ರಸ್ತೆ ಚೆನ್ನಾಗಿಲ್ಲ, ಊರಲ್ಲಿ ನೀರು ಬರ್ತಾ ಇಲ್ಲ ಅಂದಮೇಲೆ ಅವ್ರ ಮನೆ ರೇಷನ್ ಕೊಟ್ಟು ನಾವೇನು ಮಾಡ್ಬೋದು ಮೇಡಮ್? ಊರಲ್ಲಿ ನೀರು ಬರ್ತಾ ಇಲ್ಲ, ಊರಿಗೆ ಬರೋಕ್ಕಾಗಲ್ಲ, ಊರಿನ ರಸ್ತೆ ಚೆನ್ನಾಗಿಲ್ಲ ಅಂದಮೇಲೆ, ಯಾಕೆಂದರೆ ಬೇಸಿಕ್ ಆಗಿ ರಸ್ತೆ ನೀರು ಈಗ ಒಂದು ಇದಕ್ಕೆ ಕೊಡಬೇಕು. ನರೇಂದ್ರ ಮೋದಿ ಅವ್ರು ಕೊಟ್ಟಿರ್ತಕ್ಕಂಥ ಜೆ ಜೆ ಎಮ್ ಸ್ಕೀಮು ಇಡೀ ರಾಷ್ಟ್ರದಲ್ಲಿ ಮಾದರಿ ಆಗೋಂಥದ್ದು ಅಲ್ಲರ. ಆ ದೃಷ್ಟಿನಲ್ಲಿ ಗ್ಯಾರಂಟಿಗಳ ಬಗ್ಗೆ ಅಷ್ಟೊಂದು ಜನ ಅಪೇಕ್ಷಿತರಾಗಿಲ್ಲ. ಬೇಕಿಲ್ಲದ ಕೊಟ್ಟು ನಾವು ಮತ ಪಡೆಯೋಕ್ಕಾಗಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಹೆಸರು ಹೇಳಬಾರ್ದು, ಕಾಂಗ್ರೆಸ್ ಶಾಸಕರೇ ಸಹ ಆ ಒಂದು ಗ್ಯಾರಂಟಿಗಳ ಬಗ್ಗೆ ಅಸಮಾಧಾನ ಇದ್ದಿದ್ದಾರೆ. ಯಾಕೆಂದ್ರೆ ಕಾರಣ ಕ್ಷೇತ್ರ ಜನಗಳೆಲ್ಲ ಕೇಳಿದಾಗ ನಾವು ಇದ್ರ ಬಗ್ಗೆ ನಾವು ಬೇಸಿಕ್ ಆಗಿ ಬೇಕಿರೋ ರಸ್ತೆ ಚರಂಡಿ ಏನು ಮಾಡೋಕ್ಕಾಗಿಲ್ಲ, ಜನ ನಮ್ಮ ಬೈತಾರೆ ಅಂತ ಕಾಂಗ್ರೆಸ್ ಶಾಸಕರುಗಳು ಹೇಳ್ತಾ ಇದ್ರು. ಪಾಪ ಮತದಾರರು ಹೇಳೋದು ಬೇಡ, ಕಾಂಗ್ರೆಸ್ ಶಾಸಕರುಗಳು ಹೇಳ್ತಾ ಇದಾರೆ. ಇವತ್ತು ಆ ಪರಿಸ್ಥಿತಿನಲ್ಲಿದೆ. ಯಾವುದೇ ಒಂದು ಗ್ಯಾರಂಟಿಗಳಿಂದ ಜನರಿಗೆ ಪ್ರಯೋಜನ ಆಗ್ತಾ ಇಲ್ಲ, ಉಪಯೋಗ ಆಗ್ತಾ ಇಲ್ಲ. ಖಂಡಿತ ಇಲ್ಲ, ಖಂಡಿತ ಇಲ್ಲ. ಯಾಕಂದ್ರೆ ಈ ದೇಶ ನರೇಂದ್ರ ಮೋದಿಯವರು ಇವತ್ತು ರಾಷ್ಟ್ರ ನಾಯಕರಲ್ಲ, ವಿಶ್ವ ನಾಯಕರು ನರೇಂದ್ರ ಮೋದಿಯವರು. ಹಾಗಾಗಿ ಭಾರತ ದೇಶದ ಕರ್ನಾಟಕ ಅಲ್ಲ, ಇಡೀ ದೇಶದ ಜನ ಪ್ರಬುದ್ಧರಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವ್ರನ್ನ ಮತ್ತೊಮ್ಮೆ 5 ವರ್ಷಕ್ಕೆ ಕಂಟಿನ್ಯೂಯೇಷನ್ ಅಲ್ಲ, 5 ವರ್ಷ ಅಲ್ಲ, ಅವ್ರು ಇರೋವರೆಗೂ ಅವರು ರಾಜಕಾರಣ ಬಯಸಿರೋವರೆಗೂ ಅವ್ರು ಪ್ರಧಾನಿಯಾಗಿರ್ತಾರೆ.